ಪತ್ರದಲ್ಲಿ ರಮೇಶ್ ಕುಮಾರ್ ಅವರಿದ್ದಾರೆ, ನಾರಾಯಣ ಸ್ವಾಮಿ ಇದ್ದಾರೆ, ಜಿಮುನಿಯಪ್ಪ ಇದ್ದಾರೆ. ನಮ್ಮಲ್ಲಿ ನಾವೇ ಅವರು ಕಾಂಗ್ರೆಸ್ ಬೆಂಬಲಿತವಾಗಿದ್ದಂತ ನಾಗೇಶ್ ಅವರಿದ್ದಾರೆ. ಇನ್ನೇನು ಅವ್ರ ಬಗ್ಗೆ ಪ್ರಸ್ತಾಪ ಮಾಡೋಕ್ಕಿಲ್ಲ. ಈಗಾಗಲೇ ಅವರು ಬಿಜೆಪಿ ಆಗಿದ್ದಾರೆ. ನಸೀರ್ ಅಹಮದ್ ಅವರು ಸತತವಾಗಿ ಅವ್ರಿಗೆ ಎರಡು ಚುನಾವಣೆ ನಾನೇ ನಿಂತು ಗೆಲ್ಲಿಸಿದೆ. ಅವರು ಮೊದಲ ಚುನಾವಣೆ ಬಿಜೆಪಿಗೆ ಮಾಡಿದರು, ಎರಡನೇ ಚುನಾವಣೆ ದಲಕ್ ಮಾಡಿದರು, ಈ ಸಾರಿ ಬಿಜೆಪಿಗೆ ಮಾಡಿದರು. ಮಾನ ಮರ್ಯಾದೆ ಇದ್ರೆ ಅವರು ಕಾಂಗ್ರೆಸ್ ಹಾಕಿಸ್ಬಾರ್ದು. ಇವರೆಲ್ಲರೂ ಕೂಡ ನಾನು ಬಹಳ ಸೀರಿಯಸ್ ಆಗಿದ್ದೀನಿ, ದಿನೇಶ್ ಗುಂಡೂರಾವ್ಗೂ ಹೇಳಿದ್ದೀನಿ, ಇವರ ಮೇಲೆ ಕ್ರಮ ತೆಗೆದುಕೊಳ್ಳಬೇಕು ಅಂತ ಹೇಳಿದ್ದೀನಿ. ಆದ್ದರಿಂದ ಇವತ್ತು ಕಾಂಗ್ರೆಸ್ಸಿನ ಸುಮಾರು 5 ಲಕ್ಷ ಜನ ಓಟ್ ಹಾಕಿರೋರಿಗೆ ನೋವಾಗಿದೆ. ನಾವು 4,18,000-20,000 ಗೆಲ್ತಾ ಇದ್ವಿ. ಟ್ರಯಾಂಗಲ್ ಕಂಟೆಸ್ಟ್ನಲ್ಲಿ ನಮಗೆಲ್ಲ ರೀತಿಯಲ್ಲಿ ಅನುಕೂಲ ಆಯಿತು. ಆದರೆ ಜನತಾ ದಳದಲ್ಲಿ ನಮ್ಗೆ ಸಪೋರ್ಟ್ ಆಗಿ ನಿಂತರೂ ಕೂಡ ಕಾರ್ಯಕರ್ತರು ಒಂದಾಗಲಿ, ಕಾಂಗ್ರೆಸ್ ನಿಂತಿರೋ ಕಡೆ ದಳದವರು ಕಾರ್ಯಕರ್ತರು ಒಂದಾಗಲಿಲ್ಲ, ದಳದವ್ರ ಅಭ್ಯರ್ಥಿಗಳಿರೋ ಕಡೆ ಕಾಂಗ್ರೆಸ್ನವರು ಒಂದಾಗಲಿಲ್ಲ. ಇದರಿಂದ ಗೊಂದಲವಾಗಿ ಯಾವತ್ತೂ ಇಲ್ಲದ ರಿಸಲ್ಟ್ ಅನ್ನ ಪಾರ್ಲಿಮೆಂಟ್ ಅಲ್ಲಿ ಇವತ್ತು ನಾವು ನೋಡಬೇಕಾಯ್ತು. ಆದ್ದರಿಂದ ನಾವು ಇದರ ಮಧ್ಯದಲ್ಲಿ ಕಾಂಗ್ರೆಸ್ಸಿನ ಶಾಸಕರು ಕಾಂಗ್ರೆಸ್ನ ಮುಖಂಡರು ಮಾಡಿದ್ರಲ್ಲ, ಅದರ ಬಗ್ಗೆ ಕ್ರಮ ತೆಗೆದುಕೊಳ್ಳಬೇಕು. ಅದು ಪಕ್ಷದ ಜವಾಬ್ದಾರಿ. ಶಿಸ್ತಿನ ಸಿಪಾಯಿಗಳ ಕೆಲಸ ಮಾಡಿರೋ ಜನಕ್ಕೆ ಗೌರವ ಇರಬೇಕಾಗ್ತದೆ. ಮತ್ತೆ ಇಲ್ಲಿ ಕಾಂಗ್ರೆಸ್ ಕಟ್ಟಬೇಕಾದ ಈ ಚುನಾವಣೆ 6 ತಿಂಗಳಿಗೆ ಬರ್ತದೋ ವರ್ಷಕ್ಕೆ ಬರ್ತದೋ ಗೊತ್ತಿಲ್ಲ. ಇವರೆಲ್ಲರ ಮೇಲೆ ಕ್ರಮ ತಗೋಬೇಕು. ಇಲ್ಲ ಜನ ಅವ್ರ ಬುದ್ಧಿ ಉಚ್ಚಾಟನೆ ಮಾಡಬೇಕು. ನಾನು ಉಚ್ಚಾಟನೆ ಮಾಡಬೇಕು ಅಂತ ಹೇಳ್ತೇನೆ. ಎಲೆಕ್ಷನ್ ಆದ್ಮೇಲೆ ಪಕ್ಷ ವಿರೋಧವಾಗಿ ನಡ್ಕೊಂಡಿರೋದು ಅವ್ರನ್ನೇ ಕೇಳಿದ್ರು ಏನು ಅಂತ. ನಾನು ನಿಮಗೆಲ್ಲ ಗೊತ್ತಿದೆ, ಈ ಚುನಾವಣೆಯಲ್ಲಿ ರಾಹುಲ್ ಗಾಂಧಿ ವೇಣುಗೋಪಾಲ ನಮ್ಮ ಸಿದ್ದರಾಮಯ್ಯನವರು ಪರಮೇಶ್ವರ ಅವರ ಅಧ್ಯಕ್ಷರ ದಿನೇಶ್ ಕುಮಾರ್ ಎಲ್ಲರೂ ಒಗ್ಗಟ್ಟಾಗಿ ನನಗೆ ರಾಹುಲ್ ಗಾಂಧಿಯವರನ್ನು ಪ್ರಧಾನಮಂತ್ರಿ ಮಾಡಬೇಕಾಗ್ತದೆ, ಏನು ನಿಮ್ಮ ಅಭಿಪ್ರಾಯ ಹೇಳಿ, ನೀವೆಲ್ಲ ಒಟ್ಟಿಗೆ ಕೆಲಸ ಮಾಡಬೇಕು, ಎಲ್ಲರನ್ನೂ ಹೆಚ್ಚಿಗೆ ಏರಿಸಬೇಕು. 28 ಲೋಕಸಭಾ ಕ್ಷೇತ್ರಗಳಲ್ಲಿ ಕೋಲಾರ ಜಿಲ್ಲೆಯ ಕಾರ್ಯಕರ್ತರು ಮುಖಂಡರು 28ರಲ್ಲಿ 1ನೇ ಸ್ಥಾನದಲ್ಲಿ ತೆಗೆದುಕೊಂಡು ಹೋದ್ರು. 8 ಸೀಟ್ಗೆ 6 ಸೀಟನ್ನು ಗೆಲ್ಲಿಸಿದ್ರು. ಇದು ಕಾಂಗ್ರೆಸ್ನ ಇತಿಹಾಸ ಚರಿತ್ರೆ. 17 ಲೋಕಸಭಾ ಚುನಾವಣೆಗಳಲ್ಲಿ 15 ಚುನಾವಣೆಗಳಲ್ಲಿ ಕಾಂಗ್ರೆಸ್ ಅನ್ನು ಗೆಲ್ಲಿಸಿದ್ದಾರೆ. ಇದು ಭದ್ರಕೋಟೆ. ಆದರೆ ಕಾಂಗ್ರೆಸ್ನವರೇ ತೊಂದರೆ ಮಾಡಿದ್ರಿಂದ ಈ ಒಂದು ರಿಸಲ್ಟ್ ಬಂದಿದೆ. ಅವರಿಗೆ ಪಾಠ ಕಲಿಸಬೇಕಾಗ್ತದೆ ಮತ್ತು ಅವರು ಶಿಸ್ತಿನ ಕ್ರಮಕ್ಕೆ ಒಳಗಾಗಬೇಕಾಗ್ತದೆ. ನಾನು ದಿನೇಶ್ ಗುಂಡೂರಾವ್ರಿಗೂ ಸಿದ್ದರಾಮಯ್ಯವ್ರಿಗೆ ಹೇಳಿದ್ದೀನಿ, ಇವನ್ನ ಇಟ್ಕೊಂಡ್ರೆ ಮಾನ ಮರ್ಯಾದೆ ಇರೋದಿಲ್ಲ, ಇವ್ರನ್ನ ಮೊದಲು ತೆಗೆದಾಕ್ಬೇಕು ಅನ್ನೋ ಮಾತನ್ನು ಹೇಳಿದ್ದೀನಿ. ನಾಳೆನೇ ಹೇಳ್ತೀನಿ. ಕಾಂಗ್ರೆಸ್ ಕಾಂಗ್ರೆಸ್ ಕೋಟ್ ಹಾಕಬೇಡಿ ಅಂತ ಹೇಳಕ್ ನೈತಿಕ ಹಾಕಿಲ್ಲ, ಮಾನ ಮರ್ಯಾದೆ ಇಲ್ಲ. ಕಾಂಗ್ರೆಸ್ ನಾನ್ ತಂದೆ, ನಾನ್ ಸೀಟ್ ಕೊಡಿಸಿದೆ, ನಾನೆಲ್ಲ ಸಹಾಯ ಮಾಡಿದೆ. ರಮೇಶ್ ಕುಮಾರ್, ನಾರಾಯಣ ಸ್ವಾಮಿ, ಮುನಿಯಪ್ಪನವರು, ಹಿರಿಯರು, ಕೃಷ್ಣರಾವ್ ಅವರು ನಮಗೆ ಸೀಟ್ ಕೊಡಿಸಿ. ಆದರೆ ಮುನಿಯಪ್ಪನವ್ರ ಪರಿಸ್ಥಿತಿಯಲ್ಲಿ ನಾನಲ್ಲಿ ಕೆಲಸ ಮಾಡಿ ಅವ್ರನ್ನ ಗೆಲ್ಸೋದಕ್ಕೆ ಕಾರಣ ಇವೆಲ್ಲವನ್ನೂ ಶಿಸ್ತಿನ ಕ್ರಮ ತೆಗೆದುಕೊಳ್ಳದಿದ್ರೆ ಬಹಳ ಕಷ್ಟ ಆಗ್ತದೆ ಕಾಂಗ್ರೆಸ್ಗೆ. ಇಲ್ಲಿ ತಗೊಳ್ಬೇಕಂತ ಒತ್ತಾಯ ಮಾಡ್ತೀನಿ ದಿನೇಶ್ ಗುಂಡೂರಾವ್ರಿಗೂ ಮತ್ತು ಸಿದ್ದರಾಮಯ್ಯನವರು. ಈ ಕೆಲಸ ಮಾಡ್ತಿರ್ಬೇಕು, ಕಾಂಗ್ರೆಸ್ ಉಳಿಬೇಕಾದ. ನಮ್ಮ ಅಧ್ಯಕ್ಷರಾದಂತಹ ದಿನೇಶ್ ಗುಂಡೂರಾವ್ರು ಇವರನ್ನ ಸತ್ಯ ಶೋಧನಾ ಸಮಿತಿಯಾಗಿ ಕಳಿಸಿಕೊಟ್ಟಿದ್ದಾರೆ. ಅದರ ಪ್ರಕಾರ ಅವರು ಇವತ್ತು ಬಂದಿದ್ದಾರೆ. ಜವಾಬ್ದಾರಿಯಲ್ಲಿರುವಂತಹ ಬ್ಲಾಕ್ ಅಧ್ಯಕ್ಷರು, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು, ಪಕ್ಷದಲ್ಲಿ ರಾಜ್ಯ ಮಟ್ಟದಲ್ಲಿ ಪದಾಧಿಕಾರಿಗಳಾಗಿರುವಂತವರು, ಇವರೆಲ್ಲರನ್ನು ಕೂಡ ಮುಖ್ಯಸ್ಥರನ್ನು ಕೂಡ ಇವತ್ತು ಅವರಿಂದ ಅವರು ವಿಚಾರ ವಿನಿಮಯ ಮಾಡ್ತಾ ಇದ್ದಾರೆ. ಇದರಲ್ಲಿ ಪಕ್ಷದಲ್ಲಿದ್ದು, ಪಕ್ಷದಲ್ಲಿ ಶಾಸಕರಾಗಿದ್ದು, ಪಕ್ಷದಲ್ಲಿ ಮುಖಂಡರಾಗಿದ್ದು, ಜವಾಬ್ದಾರಿಯಲ್ಲಿದ್ದು ಕೆಲವರು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ, ಅವ್ರನ್ನ ಉಚ್ಚಾಟನೆ ಮಾಡಬೇಕನ್ನೋದು ನಮ್ಮ ಮನವಿ. ಇದ್ರ ಬಗ್ಗೆ ಅವರು ವಿಚಾರ ಮಾಡಿ ವರದಿ ಸಲ್ಲಿಸ್ತಾರೆ. ವರದಿ ಸಲ್ಲಿಸಿದ ಮೇಲೆ ಅವರು ತೀರ್ಮಾನ ತೆಗೆದುಕೊಳ್ತಾರೆ. ಸಭೆಯಲ್ಲಿ
ಕೆಲವರು ಬಿಜೆಪಿ ಮಾಡಿರು ಕೂಡ ಬಂದು ಇಲ್ಲಿ ಅವರದೇ ಆದಂತಹ ಅಭಿಪ್ರಾಯ ತಿಳಿಸ್ಬೋದು. ಅವರೆಲ್ಲರೂ ಕೂಡ ಬಿಜೆಪಿ ಮಾಡಿರೋರು ಕೆಲವರು ಬಂದಿದೆ. ಆದರೆ ಪಾರ್ಟಿ ಶಿಸ್ತಿನ ಸಿಪಾಯಿಯಾಗಿ ನಾನೊಬ್ಬ ರಾಷ್ಟ್ರ ಮಟ್ಟದ ಕಾರ್ಯಕಾರಿ ಸಮಿತಿಯಲ್ಲಿರೋದ್ರಿಂದ ಅವರಿಗೆಲ್ಲರೂ ಕೂಡ ಸ್ವತಂತ್ರ ಇದೆ, ಅವರ ಅಭಿಪ್ರಾಯ ತಿಳಿಸಲಿ ಅಂತ ನಾನು ಯಾರ ಬಗ್ಗೆ ಅಂತ ಮಾತಾಡೋಕ್ಕಂತ ಅದನ್ನು ರಾಜ್ಯ ಮಟ್ಟದಲ್ಲಿ ಯಾವ ರೀತಿ ತೀರ್ಮಾನ ಬಗ್ಗೆ ನಾನೀಗಾಗಲೇ ಮನವಿ ಕೊಟ್ಟಿದ್ದೀನಿ ಮತ್ತು ಈಗ ಇವರು ಕೂಡ ಮನವಿ ಕೊಟ್ಟು ನಿಮಗೆ ಕಲಿತೀನಿ. ಸೋನಿಯಾ ಗಾಂಧಿಯವರಿಗೂ ರಾಹುಲ್ ಗಾಂಧಿಯವರಿಗೂ ಮತ್ತು ಕೆ ಸಿ ವೇಣುಗೋಪಾಲ್ ದಿನೇಶ್ ಗುಂಡೂರಾವ್ ಸಿದ್ದರಾಮಯ್ಯವರಿಗೂ ಕೊಟ್ಟಿದ್ದೀನಿ. ಸಮಿತಿ ಬಂದಿದ್ದೆ ಜಾಗ್ರತೆಯಲ್ಲಿ ಕೊಡೋಕ್ಕಾಗಲ್ಲ, ಅಪೀಲ್ ಮಾಡಿದ್ದೀನಿ ತಗೊಳ್ರಿ ಅಂತ ಹೇಳಿ. ಇವ್ರನ್ನ ಯಾರ್ಯಾರು ಸೋಲಿಸಿದ್ದಾರೆ, ನನಗೆ ಯಾರು ಸೋಲಿಸಿದ್ದಾರೆ, ವೀರಪ್ಪ ಮೈಲಿ ಯಾರು ಸೋಲಿಸಿದ್ದಾರೆ, ಈ ಕಾಂಗ್ರೆಸ್ಗೆ ಗತಿ ಆಗಕ್ಕೆ ಯಾರ್ಯಾರು ಕಾರಣಕರ್ತರಿದ್ದಾರೆ ಅನ್ನೋದನ್ನ ಸವಿಸ್ತಾರವಾಗಿ ಎನ್ಕ್ವೈರಿ ಆದಾಗ ಗೊತ್ತಾಗ್ತದೆ. ಕಾದು ನೋಡಿ ಇಲ್ಲ, ಮೈತ್ರಿಯಲ್ಲಿ ಏನಾಯ್ತಂದ್ರೆ ಕಾರ್ಯಕರ್ತರು ಒಂದಾಗ್ಲಿಲ್ಲ, ಅದನ್ನು ಒಪ್ಕೋಬೇಕಾಗ್ತದೆ, ಎಲ್ಲರೂ ಒಪ್ಕೋಬೇಕಾಗ್ತದೆ. ಲೀಡರ್ಸು ಒಂದು ನ್ಯಾಷನಲ್ ಲೆವೆಲ್ನಲ್ಲಿ ತೀರ್ಮಾನ ಆಗಿದ್ದರಿಂದ ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡೋಣ ಗೆಲ್ಸೋಣ ಅಂತ ಪ್ರಯತ್ನ ಮಾಡಿದ್ದಾರೆ. ದಳದವರಾಗಲಿ ಕಾಂಗ್ರೆಸ್ನಲ್ಲಿ ಅಲ್ಲಿ ಏನು ದಳದವರು ನಿಂತಿದ್ದಲ್ಲಿ ಕಾಂಗ್ರೆಸ್ ಲೀಡರ್ಸ್ ಕೆಲಸ ಮಾಡಿದ್ದಾರೆ, ಕಾರ್ಯಕರ್ತರು ಒಂದಾಗಲಿಲ್ಲ. ಅದಕ್ಕೆ ನಮಗೆ ನಾನು ರಾಜಕಾರಣಕ್ಕೆ ಬರೋದಿಲ್ಲ, ಆ ಇಂಟ್ರೆಸ್ಟ್ ನಮಗಿಲ್ಲ. ಮತ್ತೆ ಇಲ್ಲಿ ಕಾಂಗ್ರೆಸ್ ಕಟ್ಟಿ ಗೆಲ್ಲಿಸಬೇಕಾದ್ರೆ ಈ ಕೆಲಸ ಕಾಂಗ್ರೆಸ್ನಲ್ಲಿ ಮಾಡಬೇಕು. ಬುದ್ಧಿ ಕಲಿಸ್ಬಿಡ್ತಾರೆ ಇವರಿಗೆಲ್ಲ, ನಾವು ಕಾರ್ಯಕರ್ತರು ಬುದ್ಧಿ ಕಲಿಸ್ತಾರೆ. ಮೊದಲು ಕ್ರಮ ತಗೊಬೇಕು ಇವ್ರ ಮೇಲೆ. ಎಲೆಕ್ಷನ್ ಕಳಿಸಿದ್ರಲ್ಲಪ್ಪ 17 ಜನ, ಇವ್ರೇನು ಮಾಡ್ತಾರೆ, ನಿದ್ದೇನು ಸರ್ಕಾರ ಮಾಡ್ತಾರ? ಎಂತ ಕೆಟ್ಟ ಜನ ಪಕ್ಷಕ್ಕೆ ದ್ರೋಹ ಮಾಡಿರೋರು ಇರ್ಬೇಕಾ ಇನ್ನ ಪಕ್ಷದಲ್ಲಿ? ನಾನು ಕೇಳ್ತಿರೋದು ಅವರೆಲ್ಲ ಅವ್ರ ಮೇಲೆ ಕ್ರಮ ತಗೊಳಕ್ ಸಾಧ್ಯನಾ ಅಂತ ಹೈಕಮಾಂಡ್ ತಕೊಳ್ಬೇಕು ಅಂತ ಒತ್ತಾಯ ಮಾಡಿದ್ದೀನಿ. ಮಿಕ್ಕಿದ್ದ ಹೈಕಮಾಂಡ್ ಅದೆಲ್ಲ ನಿನ್ನ ಅವ್ರನ್ನ ವಿಚಾರ ಅವ್ರನ್ನ ವಿಚಾರ ಮಾಡು. ನಾನು ಪ್ರಾಮಾಣಿಕವಾಗಿ ಕಾಂಗ್ರೆಸ್ ಮುಖಂಡನಾಗಿ ಗೆಲ್ಲಿಸೋ ಕೆಲಸ ನಾನು ಮಾಡಿದ್ದೀನಿ. ಸೋಲ್ಸಕ್ ಯಾಕೆ ಮಾಡಿದ್ರಂತ ಮಾನ ಮರ್ಯಾದೆ ಬಿಟ್ಟು ಮಾಡಿದಾರಲ್ಲ ಕೆಲಸ, ಮತ್ತೆ ಮಾನ ಮರ್ಯಾದೆ ಇಲ್ದರೆ ಕಾಂಗ್ರೆಸ್ ಆಫೀಸ್ ಬರ್ತಾರಲ್ಲ ಅವ್ರನ್ನ ಕೇಳ್ರಿ. ಹೇಳೋದಿಲ್ಲ ನಾಗೇಶ್ವರ.